ನಾಚಿಕೆಯಾಗಲು ಕುಮಾರಸ್ವಾಮಿ ನಿನಗೆ ಜನರನ್ನ ದಾರಿ ತಪ್ಪಿಸ್ತಿದ್ರಲ್ಲ ಮೊಂಡೂರು ಮಕ್ಕಳು ಏ ನಾವೆಲ್ಲ ಯಾರ ಮಕ್ಕಳಪ್ಪ ಮೊಂಡೂರು ಮಕ್ಕಳು ಏ ನೀವೆಲ್ಲ ಮೊಂಡೂರು ಮಕ್ಕಳು ಅಲ್ವಾ ಮೊಂಡೂರು ಮಕ್ಕಳು ಮಣ್ಣು ತಿಂತಾರೆ ಏನಾರ ತಿನ್ಲಿ ನಾನೇನು ಹೇಳ್ತೀನಿ ಅಂತಂದ್ರೆ ಒಂದು ನಾಲ್ಗೆ ಒಂದಿರಬೇಕಲ್ಲ ಮನುಷ್ಯನಿಗೆ ಇಲ್ಲ ರೈತರ ಪರವಾಗಿದ್ದೀವಿ ಇಲ್ಲ ರೈತರ ವಿರುದ್ಧ ಇದ್ದೀವಿ ಒಂದು ನಿಲುವು ಇರಬೇಕು ಇಬ್ಬಂದಿತನ ಇರಬಾರದು ಕುಮಾರಸ್ವಾಮಿ ಅಷ್ಟಕ್ಕೆ ವಿರೋಧ ಯಾಕಂದ್ರೆ ಅವರ ಹತ್ರ ಜಮೀನುಗಳಿದ್ದವಲ್ಲ ಬೆನಾಮಿ ಜಮೀನುಗಳೆಲ್ಲ ಇದ್ದವಲ್ಲ ಅದಕ್ಕೆ ಬೇಕಾದಷ್ಟು ಇದ್ದವಲ್ಲ ಅದಕ್ಕೋಸ್ಕರವಾಗಿ ನಾವು ಇದಕ್ಕೆ ಮಾತ್ರ ವಿರೋಧ ಇದೆ ಈಗ ಏನಾಗ್ಬಿಟ್ಟಿದೆ 79 ಎ ಬಿ ಸಿ ಅವೆಲ್ಲ ತಗದಾಕ್ಬಿಟ್ಟಿದ್ದಾರೆ 13,814 ಕೇಸ್ಗಳಿದ್ದು ಯಾರ್ಯಾರು 79 ಎ ಬಿ ಉಲ್ಲಂಘನೆ ಮಾಡಿದ್ರು ವಿವಿಧ ಕೋರ್ಟ್ಗಳಲ್ಲಿ 13,814 ಕೇಸ್ಗಳಿದ್ದು ಅಷ್ಟು ಕೇಸ್ಗಳನ್ನು ಈಗ ವಜಾ ಮಾಡಿಬಿಟ್ರು ಸುಮ್ ಸುಮ್ಮನೆ ಮಾಡಿಬಿಟ್ರ ಯಡಿಯೂರಪ್ಪ ಸುಮ್ ಸುಮ್ಮನೆ ಮಾಡಿಬಿಟ್ನ ಅಶೋಕ ಸುಮ್ ಸುಮ್ಮನೆ ಮಾಡಿಬಿಟ್ನ ಬೆಂಗಳೂರು ಸುತ್ತ ರಿಯಲ್ ಎಸ್ಟೇಟ್ ಗಿರಾಕಿಗಳು ಜಮೀನು ಕೊಂಡ್ಕೊಂಡಿದ್ರು ಅವೆಲ್ಲ ಕೇಸ್ಗಳು ನಡೀತಾ ಇದ್ದಾರೆ ಎಲ್ಲ ಕೇಸ್ಗಳನ್ನು ಕೂಡ ಇವತ್ತು ವಜಾ ಮಾಡಿದ್ದೀರಲ್ಲ ನೂರಾರು ಕೋಟಿ ಸಾವಿರಾರು ಕೋಟಿ ಇದರಲ್ಲಿ ಲೂಟಿ ಆಗಿದೆ ಯಡಿಯೂರಪ್ಪ ನಾಚಿಕೆ ಆಗಲು ನಿನಗೆ ಹಸಿರು ಶಾಲ ಹಾಕೊಂಡು ಪ್ರಮಾಣ ವಚನ ತಗೊಂಡು ಚೀಪಿನ ಇಟ್ಟಿರ್ತೀವಿ ಪ್ರಮಾಣ ವಚನ ತಗೊಂಡಿಲ್ಲ ನಾಚಿಕೆ ಆಗಲಿವೆಲ್ರಿ ನೀವು ಯಾವಾಗ ನೋಡಿ ಯಡಿಯೂರಪ್ಪ ಪ್ರಮಾಣ ವಚನ ಮೂರು ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಮೂರು ಸಾರಿ ಹಸಿರು ಶಾಲ ಹಾಕುತ್ತಾರೆ ಅದಾದ್ಮೇಲೆ ತಗನಾಕ್ಬಿಡ್ತಾರೆ ಯಾಕಂತಂದ್ರೆ ಲಂಚ ಒಡೆಯಾಗದು ಇರಬಾರದು ಅಂತ ತಗನಾಕ್ಬಿಡ್ತಾರೆ ಅದಷ್ಟೇ ತಗನಾಕ್ಬಿಡೋದು ಅವಸ್ಥೆ ಕೆಳಕ್ಕೆ ತಕ್ಷಣ ತಗದು ಬಿಡೋದು ಇವತ್ತು ಈ ತರ ರೈತರಿಗೆ ವಿರುದ್ಧವಾಗಿ ನಡೀತಾ ಇದೆ ಎಪಿಎಂಸಿ ಕಾಯ್ದೆ ಇದೆಯಲ್ಲ ತಿದ್ದುಪಡಿ ತಂದಿದಾರಲ್ಲ ಇದು ಇವ್ರದಲ್ಲ ಅದು ತಿದ್ದುಪಡಿ ತಿದ್ದುಪಡಿ ಕೇಂದ್ರ ಸರ್ಕಾರ ಮಾಡಿ ಕಳಿಸಿರ್ತಕ್ಕಂಥದ್ದು ನೀವು ಇದನ್ನು ಗಮನದಲ್ಲಿ ಇಟ್ಕೋಬೇಕು ಈ ಅಮೆಂಡ್ಮೆಂಟ್ ಇವ್ರು ಮಾಡಿದ್ದಲ್ಲ ಕಾರ್ಪೊರೇಟ್ ಬಾಡಿಗಳು ಏನ್ ಕೊಟ್ಟಿದ್ರು ಅಮಿತ್ ಶಾಗೆ ಅಮಿತ್ ಶಾ ಇವರು ಪತ್ರ ಬರೆದು ಅಮಿತ್ ಶಾ ಇವರಿಗೆ ಪತ್ರ ಬರೆದ್ರು ಮುಖ್ಯಮಂತ್ರಿಗೆ ಕೂಡಲೇ ಇದನ್ನ ಜಾರಿ ಮಾಡಬೇಕು ನೀವು ಜಾರಿ ಮಾಡಿ ನಮಗೆ ಉತ್ತರ ಕೊಡಬೇಕು ಅಂತೇಳಿ ಅಮಿತ್ ಶಾ ಪತ್ರ ಬರೆದ್ರು ಅಗ್ರಿಕಲ್ಚರ್ ಮಿನಿಸ್ಟರ್ ಪತ್ರ ಬರೆದ್ರು ನಾನು ಕೇಳ್ತೇನೆ ನೀವು ಗುಲಾಮರ ಇಟ್ಸ್ ಎ ಸ್ಟೇಟ್ ಆಕ್ಟ್ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ನಲ್ಲಿ ಸ್ಟೇಟ್ ಲಿಸ್ಟ್ ನಲ್ಲಿ ಬರ್ತಕ್ಕಂಥದ್ದು ನೀವು ಅವರು ಹೇಳಿದ್ರು ಅಂತೇಳಿ ಕಾನೂನು ತಕ್ಕ ಬಂದು ಇವತ್ತು ರೈತರನ್ನ ಬಲಿ ಕೊಡ್ತಾ ಇದ್ದೀರಲ್ಲ ನೀವು ನೋಡಿದ್ರೆ ನೋಡಿರ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಶ್ರೀಮತಿ ಎಂತವಳು ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಶಿ ಮೇಡ್ ಎ ಸ್ಟೇಟ್ಮೆಂಟ್ ಶಿ ಮೇಡ್ ಎ ಸ್ಟೇಟ್ಮೆಂಟ್ ಏನಂತ ಹೇಳಿದರೆ ಇದು ಎಪಿಎಂಸಿ ಮಾರುಕಟ್ಟೆಗಳನ್ನ ರದ್ದು ಮಾಡಲಿಕ್ಕೆ ಸಕಾಲ ಇದು ಅಂತ ಹೇಳಿದರು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದುಗೌಡ ಈ ಸಂಜೆ ಹೊಸ ಯೂಟ್ಯೂಬ್ ಚಾನೆಲ್ ಲಾಂಚ್ ಮಾಡಿದೆ ಪ್ರತಿಯೊಬ್ಬರು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ